फ्रेंड्स वेलकम बैक टू नम्म मने अडिगे इवत्तु नानु आंध्र स्टाइल पालक मत्ते मेंते पप्पु माडोदु हेगे अंत तोर्सिकोड्ता इदीनि इदन्नु तुंबाने सुलभ माडोदु मत्ते तुंबा रुचियागिरुत्ते सो नोडोण बन्नि हेगे माडोदु अंत ಈಗ ನಾನು ಇಲ್ಲಿ ಫಸ್ಟ್ ಒಂದು ಕುಕ್ಕರ್ ಗೆ ಹಸಿ ಮೆಣಸಿನಕಾಯಿ ಹಾಕೋತಾ ಇದೀನಿ ನಾನು ಸಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಹಾಕೋತಿದೀನಿ ನೆಕ್ಸ್ಟ್ ಒಂದು ಸಣ್ಣ ಉಂಡೆ ಗಾತ್ರದಷ್ಟು ಹುಣಸೆ ಹಣ್ಣು ನೆಕ್ಸ್ಟ್ ಒಂದು ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿ ಸಣ್ಣದ ಹೆಚ್ಚಿಕೊಂಡಿರೋದು ನೆಕ್ಸ್ಟ್ ಎರಡು ಸಣ್ಣ ಟೊಮ್ಯಾಟೊ ಇದರ ಮೀಡಿಯಂ ಸೈಜ್ ಆಗಿ ಹೆಚ್ಚಿಕೊಂಡಿರೋದು नेक्स्ट नानी एरूवरे कपस्ट तगरी बड़े सुमार हद्न निम्स नेकोटे अद्न हाकोता तगरी बड़े नेक हाकोद्रा बड़े बेग बेयते नेक्स्ट नानी कटस्ट पालक सोप हाकोता सणदेक नेक्स्ट सुमार नानिल्लि ओंदु अर्ध कट्टष्टु मेंते सोप्पु हाकोळ्ता इदीनि नेक्स्ट ओंदु अर्ध टी स्पून अष्टु अरिशिण हाकोळ्ता इदीनि नेक्स्ट ओंदु एरडु टी स्पून अष्टु एण्णे हाकोळ्ता इदीनि ईग इदक्के सुमार ओंदु एरडु ग्लास अष्टु नीरु हाकोळ्ता इदीनि ನಿಮಗೆ ಸ್ವಲ್ಪ ಪಪ್ಪು ತೆಳುವಾಗಿ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ನೀರು ಹಾಕಬಹುದು ಈಗ ಕುಕ್ಕರ್ ಲಿಡ್ ಮುಚ್ಚಿ ಸುಮಾರು ಒಂದು 2 ರಿಂದ 3 ವಿಸಲ್ ಕೂಗಿಸ್ಕೊಳ್ಳೋಣ ನೋಡಿ ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ನಾವು ಒಂದು 2 ನಿಮಿಷ ಚೆನ್ನಾಗಿ ಮಸ್ಕೊಳ್ಳೋಣ ನೋಡಿ ಈಗ ನಾನು ಇದನ್ನ ಚೆನ್ನಾಗಿ ಮಸ್ಕೊಂಡಿದ್ದೀನಿ ಈಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಈಗ ಸುಮಾರು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಒಂದು 1/2 ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಎರಡು ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಇದನ್ನೆಲ್ಲ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಸುಮಾರು ಒಂದು 2 ಚಿಟಿಕೆಯಷ್ಟು ಹಿಂಗ ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಒಂದು ಸಣ್ಣ ಈರುಳ್ಳಿನ ಹೆಚ್ಚಿಸ್ಕೊಂಡು ಹಾಕೋತಾ ಇದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಬೇಳೆ ಬೇಯಿಸಿಕೊಂಡಿರೋದು ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸುಮಾರು ಇದನ್ನ ಒಂದು 2 ರಿಂದ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಿಮಗೆ ಕನ್ಸಿಸ್ಟೆನ್ಸಿ ಇಷ್ಟೇ ಸಾಕು ಅಂದ್ರೆ ಹೀಗೆ ಬಿಡಬಹುದು ಇಲ್ಲಾಂದ್ರೆ ನಿಮಗೆ ಸ್ವಲ್ಪ ತೆಳುವಾಗಿ ಬೇಕು ಅಂದ್ರೆ ಒಂದು 1/2 ಗ್ಲಾಸ್ ಅಥವಾ 1 ಗ್ಲಾಸ್ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ನೀರು ಹಾಕಬಹುದು ನೋಡಿ ಸುಮಾರು ಒಂದು 5 ನಿಮಿಷದಿಂದ ಚೆನ್ನಾಗಿ ಕುದಿತಾ ಇದೆ
ರುಚಿ ರುಚಿಯಾಗಿರೋ ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ಈಗ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.